हाय फ्रेंड्स, अनुग्रह किचन गे स्वागत। नान निम्म उषा विभट्। इवत्तिन वीडियोदल्ली नावु सुलभवागि बेगने माडुवंतह एल्लरू इष्टपडुवंत स्वीट कॉर्न चाट हेग माडोदु अंत नोडोण। नानिल्लि मूरु अमेरिकन स्वीट कॉर्न अन्न बिडिसिट्कोंडिदीनि। नोडि ई रीति बिडिसिट्कोंड नंतर अदक्के ओंद स्वल्प नीरु हाकि चेन्नागि बेयिसिकोळ्ळबेकु। ಹೊರಗಡೆ ತಗೊಂಡು ಸ್ವೀಟ್ ಕಾರ್ನ್ ಚಾಟ್ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ನಮಗೆ ಬೇಕಾದ ಫ್ಲೇವರಲ್ಲಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ। ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ। ಸ್ವೀಟ್ ಕಾರ್ನಿಗೆ ಹಾಕಿರುವ ನೀರು ಆರುವ ತನಕ ನಾನು ಬೇಯಿಸ್ಕೊಂಡಿದ್ದೀನಿ। ನೋಡಿ, ಇವಾಗ ಸ್ವೀಟ್ ಕಾರ್ನ್ ಬೆಂದಿದೆ। ಒಂದು ಬೌಲ್ ತಗೊಂಡು ಅದಕ್ಕೆ ಬೇಯಿಸಿದ ಒಂದು ಕಪ್ ಸ್ವೀಟ್ ಕಾರ್ನ್, ಹಾಗೆ ಒಂದು ಸ್ಪೂನ್ನಷ್ಟು ಬೆಣ್ಣೆ, ಕಾಲ್ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್, ಹಾಗೆ ಕಾಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಗೆ ಹಾಕ್ಕೊಂಡ್ರೆ ಬಟರ್ ಪೆಪ್ಪರ್ ಮಸಾಲ ಸ್ವೀಟ್ ಕಾರ್ನ್ ರೆಡಿ ಆಯಿತು। ಸ್ವೀಟ್ ಕಾರ್ನ್ ಚಾಟ್ ಮಾಡಬೇಕಾದ್ರೆ ಸ್ವೀಟ್ ಕಾರ್ನು ತುಂಬಾ ಬಿಸಿಯಾಗಿರಬೇಕು। ಹಾಗಿದ್ರೆ ಮಾತ್ರ ನಾವು ಹಾಕಿರುವ ಬೆಣ್ಣೆ ಅದರಲ್ಲಿ ಚೆನ್ನಾಗಿ ಕರಗಿ ನಮಗೆ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ। ಇವಾಗ ಮಕ್ಕಳೆಲ್ಲ ಇಷ್ಟಪಡುವಂತಹ ಚೀಸನ್ನು ಹಾಕ್ಕೊಂಡು ಒಂದು ಸ್ವೀಟ್ ಕಾರ್ನ್ ಚಾಟನ್ನು ರೆಡಿ ಮಾಡ್ಕೊಳ್ಳೋಣ। ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಬೇಯಿಸಿದ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ, ಹಾಗೆ ತುರಿದಿರುವಂತಹ ಚೀಸ್ ಕಾಲ್ ಕಪ್ ಹಾಕ್ಕೊಂಡಿದ್ದೀನಿ, ಜೊತೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ನೀವು ಅಂದ್ಕೊಂಡಿರ್ಬೋದು ಇದಕ್ಕೆ ಉಪ್ಪು ಹಾಕಿಲ್ಲ ಅಂತ, ಆದರೆ ನಾನಿಲ್ಲಿ ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಸಪ್ರೇಟಾಗಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ। ನೋಡಿದ್ರಲ್ಲ ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟಾಗಿ ಸ್ವೀಟ್ ಕಾರ್ನ್ ಜೊತೆ ಬೆರೆತ್ಕೊಂಡಿದೆ। ಇವಾಗ ಚಿಲ್ಲಿ ಚೀಸ್ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಯಿತು। ಇವಾಗ ಸ್ಪೈಸಿ ಸ್ವೀಟ್ ಕಾರ್ನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ। ಒಂದು ಬೌಲ್ಗೆ ಬೇಯಿಸಿರುವಂತಹ ಒಂದು ಕಪ್ ಸ್ವೀಟ್ ಕಾರ್ನ್, ಕಾಲು ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್, ಒಂದು ಚಮಚದಷ್ಟು ಬೆಣ್ಣೆ, ಹಾಗೆ ಕಾಲು ಚಮಚದಷ್ಟು ಚಾಟ್ ಮಸಾಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ನೋಡೋದಕ್ಕೆ ಕೆಂಪು ಕೆಂಪಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ಕೂಡ ಒಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ। ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೇಗನೆ ಮೂರು ರೀತಿಯಲ್ಲಿ ಸ್ವೀಟ್ ಕಾರ್ನ್ ಮಸಾಲ ಚಾಟ್ ರೆಡಿ ಆಯಿತು। ಇನ್ನೂ ಒಂದು ಫ್ಲೇವರಲ್ಲಿ ಮಾಡೋಣ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ। ಅದಕ್ಕೂ ಅಷ್ಟೇ ಬೇಯಿಸಿರುವ ಒಂದು ಕಪ್ ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ಬೇಕು, ಹಾಗೆ ಒಂದು ಚಮಚದಷ್ಟು ಬೆಣ್ಣೆ, ಕಾಲು ಚಮಚದಷ್ಟು ಉಪ್ಪು, ಹಾಗೆ ಖಾರಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜೊತೆಯಲ್ಲಿ ಒಂದು 4-6 ಹನಿಯಷ್ಟು ಲಿಂಬೆ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಲೆಮನ್ ಪೆಪ್ಪರ್ ಸ್ವೀಟ್ ಕಾರ್ನ್ ಮಸಾಲ ಚಾಟ್ ರೆಡಿ ಆಯಿತು। ಈ 4 ಫ್ಲೇವರ್ ಸ್ವೀಟ್ ಕಾರ್ನ್ ಮಸಾಲ ಚಾಟನ್ನು ನೀವು ಕೂಡ ಟ್ರೈ ಮಾಡಿ, ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ತಿಳಿಸಿ। ಥ್ಯಾಂಕ್ ಯು।